नमस्कार अमोघ न्यूज के स्वागत नानु सुचित्रा वार्ते विवर कोविड नेप इट्टुकोंडु सरकार वतियिंद महर्षि वाल्मीकि जयंतियन्नु आचरिसद जिल्लाडळितद विरुद्ध वाल्मीकि समुदायदवरु धिक्कार कूगि आक्रोशवन्न व्यक्तपडिसिदरु। ಕೋವಿಡ್ ನೆಪ ಇಟ್ಟುಕೊಂಡು ಜಿಲ್ಲಾಡಳಿತವು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸದೆ ನಿರ್ಲಕ್ಷ್ಯ ಮಾಡಿದ ಜಿಲ್ಲಾಡಳಿತಕ್ಕೆ ನಾಯಕ ಸಮಾಜ ಮುಖಂಡರುಗಳು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು। ಅಸಡ್ಡೆಯನ್ನು ತೋರಿರೋದಕ್ಕೆ ಅವರಿಗೆ ಧಿಕ್ಕಾರ। ಮಹರ್ಷಿ ವಾಲ್ಮೀಕಿಗೆ ಜೈ। ಮಹರ್ಷಿ ವಾಲ್ಮೀಕಿಗೆ ಜೈ। ಮಹರ್ಷಿ ವಾಲ್ಮೀಕಿಗೆ ಜೈ। ಸಮಸ್ತ ನಾಯಕ ಬಂಧುಗಳಿಗೆ ಜೈ। ನಮ್ಮ ಹೋರಾಟಕ್ಕೆ ಜೈ। ನಮ್ಮ ಹೋರಾಟಕ್ಕೆ ಜೈ। ಇವತ್ತು ಜಿಲ್ಲಾಡಳಿತ ಕೋವಿಡ್-19 ಇರೋದ್ರಿಂದ ಸಾಮಾಜಿಕವಾದ ಅಂತರವನ್ನ ಕಾಯ್ದುಕೊಂಡು ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಬೇಕಾಯಿತು। ಆದರೆ ಸಾಂಕೇತಿಕವಾಗಿ ಜಿಲ್ಲಾ ಕಚೇರಿಯಲ್ಲಿ ಆಚರಣೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ತಿಳಿಸಿ ಯಾರಾಯ ಒಂದು ಸಂಘ ಸಂಸ್ಥೆಗಳ ಮುಖಂಡರನ್ನ ಕರೆದಂಗೆ ಇವತ್ತು ವಾಲ್ಮೀಕಿ ಜಯಂತೋತ್ಸವಕ್ಕೆ ಅವರು ಅಸಡೆಯನ್ನ ತೋರಿಸಿರೋದಕ್ಕೆ ಇವತ್ತು ಜಿಲ್ಲಾಡಳಿತ ಪರವಾಗಿ ನಮ್ಮೆಲ್ಲರ ವಿರೋಧವಾಗಿದೆ। ಹಾಗಾಗಿ ಈ ಒಂದು ಜಿಲ್ಲಾಡಳಿತಕ್ಕೆ ವಾಲ್ಮೀಕಿ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸದೆ ನಿರ್ಲಕ್ಷ್ಯ ಮಾಡಿದ್ದರಿಂದ ನಾಯಕ ಸಮುದಾಯದವರು ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿಯರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು। ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಶಾಂತಲಾ ರಾಜನರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ 100ಕ್ಕೂ ಹೆಚ್ಚು ಮಂದಿ ಜಿಲ್ಲಾಡಳಿತ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು। ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಂತಲಾ ರಾಜನರವರು ಜಿಲ್ಲಾಡಳಿತವು ಕೋವಿಡ್ ನೆಪಗಳನ್ನ ಇಟ್ಟುಕೊಂಡು ವಾಲ್ಮೀಕಿ ಸಮುದಾಯದ ಮುಖಂಡರ ಸಭೆ ನಡೆಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ। ಇದರ ಬಗ್ಗೆ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಕರೆದು ಎಲ್ಲರನ್ನು ವ್ಯವಸ್ಥೆ ಮಾಡಿ ಮಾಡ್ತಾ ಇತ್ತು। ಆದರೆ ಈ ಇವತ್ತು ಕರೋನಾ ಒಂದು ಕಾರಣ ಮುಂದಿಟ್ಕೊಂಡು ಜಿಲ್ಲಾಡಳಿತ ವಾಲ್ಮೀಕಿ ಜಯಂತಿಯನ್ನ ಮಾಡೋದರಲ್ಲಿ ಒಂದು ಉದಾಸೀನದ ಮನೋಭಾವವನ್ನು ಮೆರೆದಿದೆ। ಯಾಕಂದ್ರೆ ಯಾರು ಆಚರಣೆ ಮಾಡಬಾರದು ಅಂತಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗಬೇಕಿತ್ತು। ಯಾಕಂದ್ರೆ ಮಾಡಬಾರದು ಅಂತ ಇಲ್ಲಿ ಇಲ್ಲಿ ಏನೋ ನಮಗೆ ಇವತ್ತು ಕೋಡ್ ಆಫ್ ಕಂಡಕ್ಟ್ ಇರಲಿಲ್ಲ। ಶಿರಾಗೆ ಬಿಟ್ಟ ಮೇಲೆ ತುಮಕೂರು ತಾಲೂಕಿನಲ್ಲಿ ಅದು ಯಾವುದೇ ಒಂದು ಕೋಡ್ ಆಫ್ ಕಂಡಕ್ಟ್ ಇರಲಿಲ್ಲ। ಆದರೆ ಅವರು ಪ್ರತಿ ಸ್ವಾತಂತ್ರ್ಯನೇ ನಮ್ಮ ಮುಖಂಡಗಳನ್ನ ಅನೇಕ ಸಂಘ ಸಂಸ್ಥೆಗಳ ಕಡೆ ನಮ್ಮ ಸಮಾಜದನ್ನಷ್ಟೇ ಕರೀತಿರ್ಲಿಲ್ಲ, ಎಲ್ಲ ಸಮಾಜದ ಮುಖಂಡರನ್ನ ಕರೆದು ನಮ್ದು ಇವತ್ತು ಗುಬ್ಬಿ ವೀರಣ್ಣ ಒಂದು ಕಲಾಕ್ಷೇತ್ರದಲ್ಲಿ ಮಾಡುವಂತ ವ್ಯವಸ್ಥೆ ಇರ್ತಿತ್ತು। ಸರಳವಾಗಿ ಮಾಡಲಿ, ನಾವೇನು ಅದ್ದೂರಿಯಾಗಿ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ವಿ, ಮೆರವಣಿಗೆ ಬೇಡ, ಸಮಾಜದ ಎಲ್ಲಾ ಸಮಾಜದ ಮುಖಂಡರು ಕರೆದು ಮಹರ್ಷಿ ವಾಲ್ಮೀಕಿ, ಮಹರ್ಷಿ ವಾಲ್ಮೀಕಿ ಅಂತ ಹೇಳಿದ್ರೆ ಆದಿಕವಿ, ಒಂದು ರಾಮಾಯಣವನ್ನ ಪ್ರಪಂಚಕ್ಕೆ ರಾಮಾಯಣ ಕೊಟ್ಟಂತ ಒಂದು ಆದಿಕವಿ ವಾಲ್ಮೀಕಿಯವರ ಜಯಂತ್ಯೋತ್ಸವವನ್ನು ಮಾಡೋದಕ್ಕೆ ಇವತ್ತು ಜಿಲ್ಲಾಡಳಿತ ಅದಕ್ಕೆ ಪೂರ್ಣವಾಗಿ ವಿಫಲವಾಗಿದೆ। ಹಾಗಾಗಿ ನಾನು ನಮ್ಮ ಈ ಒಂದು ಎಲ್ಲ ಸಂಸ್ಥೆಗಳ ಮುಖಾಂತರ, ಈ ಒಂದು ಸಭೆಯ ಮುಖಾಂತರ ನಾನು ಈ ಒಂದು ಸರ್ಕಾರಕ್ಕೆ ಒಂದು ಖಂಡನೀಯವಾದಂತ ಒಂದು ವಿಚಾರವನ್ನ ತಿಳಿಸೋದಕ್ಕೆ ವಿಚಾರಿಸುತ್ತೇನೆ। ವಾಲ್ಮೀಕಿ ಸಮಾಜಕ್ಕೆ ಶೇಕಡ 3ರಷ್ಟು ಇರುವ ಮೀಸಲಾತಿಯನ್ನು ಶೇಕಡ 7.5ಕ್ಕೆ ಹೆಚ್ಚಿಸಬೇಕೆಂದು ಆಗ್ರಹಪಡಿಸಿದ ಶಾಂತಲಾ ರಾಜನರವರು ಮೀಸಲಾತಿಗೆ ಆಗ್ರಹಿಸಿ ವಿಧಾನಸೌಧ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಪ್ರತಿ ಮನೆಯಿಂದ ಒಬ್ಬೊಬ್ಬರು ಬರಬೇಕೆಂದು ಕರೆ ನೀಡಿದ್ದರು। ಎಲ್ಲರೂ ನಾವು ನಾಯಕರು, ನಮಗೆ ನಾಯಕತ್ವದ ಗುಣಗಳು ಹುಟ್ಟಿದಾಗಿಂದ ಬಂದಿದ್ದ, ನಮಗೆ ನಾಯಕರು ಬೇಡ ಅಂತ। ಹಾಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ಅಂತಿದ್ದೀವಿ, ಹಿಂದೆ ನಮಗೆ ಗುರುನೂ ಇರಲಿಲ್ಲ ಗುರುನೂ ಇರಲಿಲ್ಲ, ಆದ್ರೆ ಇವತ್ತು ನಮ್ಗೆ ಗುರು ಇದ್ದಾರೆ। ಗುರಿ ಮುಂದೆ ಏನಿದೆ ನಿಮ್ಗೆಲ್ಲರಿಗೂ ಏನಿದೆ, ಬೇಕೇ ಬೇಕು, ಎಲ್ಲರೂ ತಿಳಿತಿದ್ದಾರೆ। ಬೇರೆಯವರೆಲ್ಲರೂ ಸಹಿತ ಈ ಒಂದು 7% ಬರಬೇಕು ಅಂತ ಹೇಳಿ, ಈ ಒಂದು ST ಸಮುದಾಯಕ್ಕೆ ಸೇರ್ಬೇಕು ಅಂತ ಹೇಳಿ ರಿಸರ್ವೇಷನ್ಗೆ ಅನ್ಯ ಸಂಘ ಅನ್ಯ ಜಾತಿಗಳು ಸಹಿತ ಇವತ್ತು ಬಲವಂತವಾಗಿ ಬರುವಂತ ವ್ಯವಸ್ಥೆ ಮಾಡ್ತಾ ಇದೆ। ಹಾಗಾಗಿ ಅವಕ್ಕೆಲ್ಲ ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ನಾಯಕತ್ವ ಇಲ್ಲ ನಾಯಕರಿಲ್ಲ ಅಂತ ಈಗ ಕೂತ್ಕೊಂಡ್ರೆ ಈಗಾಗಲೇ ನಾವು ಹಿಂದಕ್ಕೆ ಹೋಗಿದ್ದೀವಿ। ಈಗೇನ್ ಸಂವಿಧಾನ ರಚನೆ ಆದಂತ ಕಾಲದಲ್ಲಿ ನಾವು 3% ತಗೊಂಡಿದ್ದೀವಿ ಹೊರತು ಈಗೇನಾಗಿದೆ ಅಂದ್ರೆ ಆ 3% ಅಲ್ಲಿ ಇದೀವಿ। ಈ ಸೆನ್ಸಸ್ ನಮ್ಗೆ ಜನಗಣತಿ ಆಗಿದ್ದು 2011 ಅಲ್ಲಿ, ಆ 11 ಅಲ್ಲಿ ನಮ್ಗೆ 7.5% ಬರಬೇಕು ಅಂತ ಇತ್ತು। ಆದ್ರೆ ಇವತ್ತು ಜನಗಣತಿ ಮಾಡಿದ್ರೆ ನಾವು ಇನ್ನೂ 1-2% ಹೆಚ್ಚಿಗೆ ಹೋಗ್ತೀವಿ। ಆದ್ರೆ ನಮ್ಗೆ ಇವತ್ತಿನವರೆಗೂ ಸಹಿತ ಈ ಒಂದೆಲ್ಲ ಮೇಲ್ಜಾತಿ ಇವತ್ತು ಗೊತ್ತಿಲ್ಲ ಏನಂತ ಹೇಳ್ತೀವಿ, ನಾವು ಇವತ್ತು ಹೇಳ್ತಿದೀವಿ ಆಧುನಿಕ ದ್ರೋಣರು ಇನ್ನೂ ಬರ್ತಿದ್ದಾರೆ ಅಂತ। ಯಾಕೆಂದ್ರೆ ಅವತ್ತೊಬ್ಬ ಏಕಲವ್ಯನ ಬೆಲ್ಟ್ ತಗೊಂಡು ಅವನ ಒಂದು ಸಾಮರ್ಥ್ಯವನ್ನ ಕುಗ್ಗಿಸ್ತವರು ಇವತ್ತು ಸಹಿತ ಆಧುನಿಕ ದ್ರೋಣರು ನಮ್ಮನ್ನೆಲ್ಲ ತುಳಿತಾ ಬರ್ತಾ ಇದ್ದಾರೆ। ಹಾಗಾಗಿ ನಮ್ಗೆ 7.5% ಕೊಡಬೇಕು ಅನ್ನೋದು ಅದು ಅಲ್ಲೇ ನಿಂತೋಗಿದೆ।
ವಾಲ್ಮೀಕಿ ವಿದ್ಯಾವರ್ಧಕ ಸಂಘ ಅಧ್ಯಕ್ಷ ಪುರುಷೋತ್ತಮ, ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿಜಿ ಕೃಷ್ಣಪ್ಪ, ಡಾಕ್ಟರ್ ನಾಗರಾಜ್, ಮುಖಂಡರಾದ ರಾಜೇಂದ್ರ ನಾಯಕ್, ಲಕ್ಷ್ಮೀನಾರಾಯಣ, ಆಟೋ ಪ್ರತಾಪ್, ರವಿ ಮತ್ತಿತರರು ಇದ್ದರು. ಶಿರಾ ತಾಲೂಕಿನ ಮದಲೂರು ಕೆರೆಗೆ ಇನ್ನು 6 ತಿಂಗಳೊಳಗೆ ನೀರು ತುಂಬಿಸುವುದಾಗಿ ಮುಖ್ಯಮಂತ್ರಿಗಳು ನೀಡಿರುವ ಆಶ್ವಾಸನೆ ರಾಜಕೀಯ ಗಿಮಿಕ್ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ ವ್ಯಂಗ್ಯವಾಡಿದರು. ಇನ್ನು 6 ತಿಂಗಳೊಳಗೆ ಶಿರಾ ತಾಲೂಕಿನ ಮದಲೂರು ಕೆರೆ ತುಂಬಿಸುವುದಾಗಿ ಮುಖ್ಯಮಂತ್ರಿಗಳು ನೀಡಿರುವ ಆಶ್ವಾಸನೆ ರಾಜಕೀಯ ಗಿಮಿಕ್ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ ವ್ಯಂಗ್ಯವಾಡಿದರು. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವರು, ಚುನಾವಣೆಯ ವೇಳೆ ಈ ಹೇಳಿಕೆ ನೀಡಿರುವ ಮುಖ್ಯಮಂತ್ರಿಗಳ ಧೋರಣೆಯನ್ನು ಟೀಕಿಸಿದರು. ಅಧಿಕಾರ ವಹಿಸಿಕೊಂಡಾಗಿನಿಂದ ಶಿರಾ ತಾಲೂಕಿನ ಮದಲೂರು ಕೆರೆ ಬಗ್ಗೆ ಆಸಕ್ತಿ ವಹಿಸದ ಮುಖ್ಯಮಂತ್ರಿಗಳು ಈಗ ಈ ಹೇಳಿಕೆ ನೀಡುವ ಮೂಲಕ ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆಂದರು. ಎಚ್ ಡಿ ಕುಮಾರಸ್ವಾಮಿ ರವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ 25,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದಾರೆಂದು ಹೇಳಿದರು. ಉತ್ತರ ಕರ್ನಾಟಕದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ರೈತರ ಬದುಕೆ ಕೊಚ್ಚಿ ಹೋಗಿದ್ದು ಅಂತಹ ರೈತರ ಕಷ್ಟಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸುತ್ತಿಲ್ಲವೆಂದು ತಿಳಿಸಿದರು. ಇನ್ನು ಶಿರಾ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲುವು ಗ್ಯಾರಂಟಿ ಎಂದರು. ಕರ್ನಾಟಕ ರಾಜ್ಯದಲ್ಲಿ 2 ಉಪಚುನಾವಣೆ ನಡೀತಾ ಇದೆ, ಒಂದು ಶಿರಾ, ಒಂದು ರಾಜರಾಜೇಶ್ವರ. ಇವತ್ತು ನಾವೆಲ್ಲ ಶಿರಾದಲ್ಲಿದ್ದೀವಿ. ಮತ್ತು ನನಗೆಲ್ಲೋ ಒಂದು ಕಡೆ 100% ಅದರಲ್ಲಿ ಎಲ್ಲಿ ಸಂಶಯನೇ ಇಲ್ಲ, ಶಿರಾದ ಜನತೆ ಜೆ ಡಿ ಎಸ್ ಕೈ ಹಿಡಿಯುತ್ತೆ. ಯಾಕಂದರೆ ಇವತ್ತು ಬಿ ಜೆ ಪಿ ಅವ್ರ ಅರ್ಭಟ್ಟ ನೋಡ್ತಾ ಇದ್ದೀವಿ. ನಿನ್ನೆ ಮುಖ್ಯಮಂತ್ರಿಗಳು ಬಂದಿದ್ರು ಇಲ್ಲಿ, ಅವರು ಪೇಪರಲ್ಲಿ ಇವತ್ತೆಲ್ಲ ನೋಡಿದೆ, 6 ತಿಂಗಳಲ್ಲಿ ಮದನೂರು ಕೆರೆಗೆ ನೀರು ತುಂಬಿಸ್ತೀನಿ ಅಂತ ಹೇಳಿ ಏನಂತ ಸಂತೋಷ. ಹಿಂದೆ 5 ವರ್ಷ ಇದ್ರಲ್ಲ, ಯಾಕೆ ನೆನಪು ಬರಲಿಲ್ಲ? ಕಾಂಗ್ರೆಸ್ನವ್ರು 5 ವರ್ಷ ಇದ್ರಲ್ಲ, ಜಯಚಂದ್ರ ಅವ್ರಿಗೆ ಯಾಕೆ ನೆನಪು ಬರಲಿಲ್ಲ? ಈಗ ಯಡಿಯೂರಪ್ಪ ಇವತ್ತೇ ಮುಖ್ಯಮಂತ್ರಿ ಆಗಿಲ್ಲ, ಈ ಸಲನೂ 16 ತಿಂಗಳಿತ್ತು ಆಗಿ, ಅವಾಗ ಯಾಕೆ ನಾನು ಬರಲಿಲ್ಲ ಮದನೂರು ಕೆರೆ? ಇವರೆಲ್ಲ ರಾಜಕೀಯವಾಗಿ ಇಲ್ಲಿ ಜನರಿಗೆ ದಿಕ್ ತಪ್ಪಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇವ್ರ ಬಲ್ಲಿ ಇವ್ರ ನಿಯತ್ತಲ್ಲಿ ಅಕಸ್ಮಾತ್ ಇದು ಒಳ್ಳೇದು ಮಾಡಬೇಕು ಎಂಬ ನಿಟ್ಟಿನಲ್ಲಿದ್ದರೆ ಯಾವತ್ತೋ ಕರೆಸಿ ಇದು ಸಮಸ್ಯೆ ಇದೆ ಅಂತೇಳಿ ಇದು ಮಾಡ್ತಿದ್ರು. ಹಾಗಾಗಿ 2006 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವತ್ತೇ ಮೀಟಿಂಗ್ ಮಾಡಿ ಅವತ್ತು ಡಿ ಪಿ ಆರ್ಗೆಲ್ಲ ಕೊಟ್ಟು ಒಂದು ಚಾಲನೆ ಕೊಟ್ಟಿದ್ದಂಥ ವ್ಯಕ್ತಿ ಕುಮಾರಸ್ವಾಮಿ ಅವರು. ಹಾಗಾಗಿ ಇಷ್ಟೇ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರನ ನಾನು ಕೇಳೋಕ್ಕೆ ಬಯಸ್ತೀನಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮೊನ್ನೆ 2018 ಆದಾಗ ರೈತರೇನು ಸಂಕಷ್ಟದಲ್ಲಿ ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಾಳು ಗೀಳು ಅದು ಇದು ಆಗಿರಲಿಲ್ಲ. ಆದರೆ ಕುಮಾರಸ್ವಾಮಿ ಅವರು ವಾಗ್ದಾನ ಮಾಡಿದಂಗೆ ನಮ್ಮ ಸರ್ಕಾರ ಬಂದರೆ ನಾವು ಸಾಲ ಮನ್ನಾ ಮಾಡ್ತೀವಿ, ರೈತರ ತಲೆ ಮ್ಯಾಗೇನು ಸಾಲದ ಹೊರೆ ಇದೆ ಅದು ನಾವು ಇಳಿಸ್ತೀನಿ ಎಂಬ ನಿಟ್ಟಿನಲ್ಲಿ ಆರ್ಥಿಕತೆ ಯಾವ ರೀತಿ ಇದ್ದರೂ 22,000-25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಯಲ್ಲಿ 23 ಜಿಲ್ಲೆ ಮಳೆಯಿಂದ ಕೊಚ್ಕೊಂಡು ಹೋಗಿ ಮನೆ ಮಠ ಎಲ್ಲ ಬಿಟ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಆಲ್ಮೋಸ್ಟ್ ಆಲ್ ಜಮೀನಿನಲ್ಲಿ ಯಾವ ಬೆಳೆನೂ ಇಲ್ಲ. ಇವತ್ತು ನಾನು ಉತ್ತರ ಕರ್ನಾಟಕದಿಂದ ಬರ್ತೀನಿ, ಇವತ್ತು ನಮ್ಮ ಬೀದರ್ನಲ್ಲೇ ಆಲ್ಮೋಸ್ಟ್ ಆಲ್ ಬೆಳೆ ನಾಶ ಆಗಿದೆ. ಇವ್ರು ಯಾವ ಘನಧಾರಿ ಕೆಲಸ ಮಾಡ್ಯಾರ ರೈತರಿಗೆ ಹೇಳ್ರಿ. ಇವಾಗೆ ಈಗಿಂದೆ ಎಲ್ಲರ ಹೋಗಿ ಎಸ್ ನೀವು ಸಂಕಷ್ಟದಲ್ಲಿದ್ದೀರಿ, ಒಂದೊಂದು ಎಕರೆಗೆ 10,000 ಕೊಡ್ತೇನೆ 25,000 ಕೊಡ್ತೇನೆ ಅಂತೇಳಿ ಯಾವತ್ತಾರ ಇವತ್ತು 1 ರೂಪಾಯಿ ಹಾಕಿದಾರೆ. ತುಮಕೂರಿನಲ್ಲಿ ವಿಜಯ್ ಪಾಳೇಕರ್ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ತುಮಕೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ವಿಜಯ್ ಪಾಳೇಕರ್ ಮತ್ತು ಅವರ ಸ್ನೇಹಿತರು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಿದರು. ಸಾಹಿತಿ ಕವಿತಾ ಕೃಷ್ಣರವರು ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವಾಲ್ಮೀಕಿ ಮಹರ್ಷಿಗಳ ರಚಿಸಿದ ರಾಮಾಯಣವನ್ನ ಪ್ರತಿಯೊಬ್ಬರು ಓದಲೇಬೇಕು ಎಂದು ಕರೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಕವಿತಾ ಕೃಷ್ಣರವರನ್ನ ಗೌರವಿಸಲಾಯಿತು. ಶಾಖೆಯ ತುತ್ತ ತುದಿಗೇರಿ ಕೊಂಬೆಯಲ್ಲಿ ಕುಳಿತು ರಾಮ ರಾಮ ಎಂದು ಉಲಿಯುವ ವಾಲ್ಮೀಕಿ ಕೋಗಿಲೆಗೆ ನಮಸ್ಕರಿಸುತ್ತೇನೆ. ಇದು
ಎಲ್ಲ ಕನ್ನಡದ ಕವಿಗಳಲ್ಲ ಇಡೀ ಭಾರತದ ಕವಿಗಳು ಆದಿಕವಿಯಾದ ವಾಲ್ಮೀಕಿಯನ್ನ ಕೊಂಡಾಡಿರುವುದು. ಈ ಭೂಮಿಯನ್ನ ಒತ್ತಿರುವ ಆದಿಶೇಷ ಭೂಮಿಯ ಭಾರಕ್ಕೆ ತಿಣುಕಲಿಲ್ಲವಂತೆ ತಿಣುಕಿದನು ಫಣಿರಾಯ ರಾಮಾಯಣದ ಕಥನ ಭಾರದಲ್ಲಿ. ಭೂಮಿಯನ್ನು ಒತ್ತಿರುವ ಆದಿಶೇಷ ಭೂಮಿಯ ಭಾರಕ್ಕೆ ತಿಣುಕಲಿಲ್ಲ, ರಾಮಾಯಣವೆಂಬ ಮಹಾಕಾವ್ಯದ ಭಾರಕ್ಕೆ ತಿಣುಕಿದನಂತೆ. ಅಂತಹ ಮಹಾಕಾವ್ಯವನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಚಿಸಿದ ಆದಿ ಕವಿ ವಾಲ್ಮೀಕಿ. ವಾಲ್ಮೀಕಿ ವಾಲ್ಮೀಕಿ ಬೇಡನಾಗಿ ಹುಟ್ಟಿ ಮಾನವತ್ವದಿಂದ ದೇವತ್ವಕ್ಕೆ ನಡೆದು ದೇವತ್ವದಿಂದ ಸಕಲ ಲೋಕವನ್ನ. ವಾಲ್ಮೀಕಿ ಸಮುದಾಯದ ಮುಖಂಡರು ಆಟೋ ಪ್ರತಾಪ್, ವಿಜಯ್ ಪಾಳೇಕರ್ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿರವರ ಜಯಂತಿಯನ್ನು ಆಚರಿಸಲಾಯಿತು. ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್, ಮಾಜಿ ಶಾಸಕ ಎಚ್ ನಿಂಗಪ್ಪ, ನಗರ ಜೆಡಿಎಸ್ ಅಧ್ಯಕ್ಷ ಬೆಳ್ಳಿ ಲೋಕೇಶ್, ವಾಲ್ಮೀಕಿ ಸಮುದಾಯದ ಮುಖಂಡ ಕೃಷ್ಣಮೂರ್ತಿ ಸೇರಿದಂತೆ ಪ್ರಮುಖರು ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಇದೇ ವೇಳೆ ಗಣ್ಯರು ಮಹರ್ಷಿ ವಾಲ್ಮೀಕಿರವರ ಬಗ್ಗೆ ಮಾಹಿತಿ ನೀಡಿ ರಾಮಾಯಣ ಕೃತಿಯನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕೆಂದು ಕರೆ ನೀಡಿದರು. ಏನು ಸರ್ ಅಲ್ಲಿನ ಪರಿಸ್ಥಿತಿ ನಿಮ್ಗೆ ಹೇಳ್ತೀನಿ. ಅಲ್ಲಿನ ಪರಿಸ್ಥಿತಿ ಸಮಿಶ್ರ ಸರ್ಕಾರ ಗೊತ್ತಾಯ್ತ. ಇವತ್ತು ಅವ್ರ ಬಲ್ಲೇ ದುನಿಯಾದ ಹೊಡೆದಾಟ ಗೊತ್ತಾ, ನಮ್ಮಲ್ಲಿ ಏನು ಇಲ್ಲದೆ ಹೊಡೆದಾಟ ಸ್ಟಾರ್ಟ್ ಆದರೆ ಮುಗ್ದೋಯ್ತು ಕತೆ ನಮ್ದು. ಅದು ಮುಳ್ಳಿನ ಹಾಸಿಗೆ ಇದ್ದಂಗೆ ಇರ್ತಾವೆ ಹೇಳ್ದಂಗೆ ಗೊತ್ತಾಯ್ತ. ನಿಮ್ಗೆ ಹೇಳ್ತೀನಿ, ನಮ್ಮ ಪಕ್ಷದವರು ನಮ್ಮವರು ಹೋಗಿ ಗಾಡಿಯಲ್ಲಿ ಕೂತ್ಕೊಂಡು ಹೊಡೆಯಲಿದ್ರೆ ಯಾರಿಗೂ ಖುಷಿ ಆಗುತ್ತೆ? ಫಸ್ಟ್ ಕುಮಾರಣ್ಣಗಾಗುತ್ತೆ, ನೆಕ್ಸ್ಟ್ ನಮ್ಮ ಮುಖಂಡರಿಗಾಗುತ್ತೆ. ಏನಂದ್ರೆ ಯಾವುದೇ ಕಾರಣಕ್ಕೂ ನಾವು ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಲೆಟ್ ಡೌನ್ ಮಾಡೋ ಇದು ಯಾವತ್ತೂ ಮಾಡಿಲ್ಲ. ಆ ಅನಿವಾರ್ಯತೆ ಏನಂದ್ರೆ ಇವತ್ತು ನಾನೇ ಒಬ್ಬರಿಗೆ ಎ ಪಿ ಎಂ ಸಿ ಎರಡು ಮಾಡಿದ್ದೆ ಗೊತ್ತಾಯ್ತಾ. ನಿಮಗೆ ಗೊತ್ತಿಲ್ಲ, ಒಂದೊಂದು ನಾಮಿನೇಷನ್ ಮಾಡಬೇಕಾಯ್ತಂದ್ರೆ ಎಷ್ಟು ಒತ್ತಡಗಳು ಬಂದವು ಅಂತೇಳಿ ನಮಗೆ ಗೊತ್ತಿಲ್ಲ ಗೊತ್ತಾಯ್ತಾ. ಈಗ ನಮ್ಮ ಪಕ್ಷದಲ್ಲಿ ಗೆದ್ದಿರೋ ಎರಡು ಕೊಡಬೇಕು, ಕಾಂಗ್ರೆಸ್ದಲ್ಲಿ ಒಂದು ಕೊಡಬೇಕು, ಮೂರಿದ್ದಲ್ಲಿ ಐದಿದ್ದಲ್ಲಿ ಅವ್ರಿಗೆ ಮೂರು ಕೊಡಬೇಕು, ಎರಡು ನಮಗೆ ಕೊಡಬೇಕು. ಆಲ್ಮೋಸ್ಟ್ ಅಲ್ಲೆಲ್ಲ ಮಾಡಿದೆ ಗೊತ್ತಾಯ್ತಾ, ಎಲ್ಲ ಮಾಡಿದೆ. ಅದರ ಜೊತೆ ನಮ್ಗೆ ಎಂದೆಂದಿಗೂ ಮುಖ್ಯಮಂತ್ರಿನೇ ಕುಮಾರಣ್ಣನ ನೆನೆಸ್ಕೊಳ್ತೀನಿ. ಚೆನ್ನಿಗಪ್ಪಾಜಿಯವ್ರನ್ನ ಕೂಡ ನಾನು ನೆನೆಸ್ಕೊಳ್ತೀನಿ. ಇವತ್ತಿನ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮೆಲ್ಲರ ಹಿರಿಯರು, ನಾನು ಸದಸ್ಯತ್ವ ತಗೊಂಡಾಗ ವಿದ್ಯಾರ್ಥಿ ಜನತಾದ ಕುಣಿಗಲಲ್ಲಿ ಅವರ ಅಧ್ಯಕ್ಷತೆ ನಿಂಗಪ್ಪಣ್ಣವರ ಅಧ್ಯಕ್ಷತೆ ಇದ್ದಾಗಲೇ ನಾನು ಒಬ್ಬ ಪಕ್ಷದ ಸದಸ್ಯತ್ವ ತಗೊಂಡಿದ್ದೆ. ವಿದ್ಯಾರ್ಥಿ ಘಟಕದಲ್ಲಿ ಕೆಲಸ ಮಾಡಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರುಗಳಾದ ದೇವರಾಜ್, ಚೆಲುವರಾಜ್, ರಂಗನಾಥ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿರವರ ಜಯಂತಿಯನ್ನ ಆಚರಿಸಲಾಯಿತು. ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಪ್ರಮುಖರು ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ವೇಳೆ ಗಣ್ಯರು ಮಹರ್ಷಿ ವಾಲ್ಮೀಕಿರವರ ಬಗ್ಗೆ ಮಾಹಿತಿ ನೀಡಿದ್ದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಜನ್ಮದಿನಾಚರಣೆ, ಹಾಗೆಯೇ ಮಹರ್ಷಿ ವಾಲ್ಮೀಕಿಯವರ ಜಯಂತಿ, ಹಾಗೆಯೇ ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಬಲಿದಾನದ ದಿವಸದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಈ ಮೂರೂ ಮಹಾತ್ಮರ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಕಾಂಗ್ರೆಸ್ಸಿನ ಇತಿಹಾಸ, ಕಾಂಗ್ರೆಸ್ಸಿನ ಪರಂಪರೆ ಹಾಗೂ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ನೀಡಿರುವಂಥ ಕೊಡುಗೆಯನ್ನು ನಮ್ಮ ಮಹಾತ್ಮರುಗಳು ಯಾವ ಶ್ರೀಮತಿ ಇಂದಿರಾ ಗಾಂಧಿಯವರು ಇರ್ಬೋದು, ಹಾಗೆಯೇ ನಮ್ಮ ಅನೇಕ ಮಹಾನ್ ನಾಯಕರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಇರ್ಬೋದು, ಮಹರ್ಷಿ ವಾಲ್ಮೀಕಿಯವರ ನೀಡಿದಂಥ ಸಂದೇಶಕ್ಕೆ ಅನುಗುಣವಾಗಿ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ. ಸೊ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಈ ದೇಶದ ಸುಭದ್ರತೆಗಾಗಿ, ಈ ದೇಶದ ಸೌಹಾರ್ದತೆಗಾಗಿ, ಈ ದೇಶದ ಎಲ್ಲ ರೀತಿಯ ಉತ್ತಮವಾದಂತಹ ಒಂದು ಅಭಿವೃದ್ಧಿಯ ಪಥದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತನ್ನನ್ನು ತಾನು ಅರ್ಪಿಸ್ಕೊಂಡಿದೆ.
ಅದಕ್ಕೆ ಸಾಕ್ಷಿ ಅಂತಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು. ಈ ದೇಶದ ಮಹಿಳೆಯರನ್ನು, ತುಳಿತಕ್ಕೆ ಒಳಗಾಗಿದ್ದಂಥ ಮಹಿಳೆಯರನ್ನು, ದೀನ ದಲಿತರನ್ನು ಒಂದು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ಅವರ ಶ್ರಮ, ಅವರ ಸಾರ್ಥಕತೆ, ಅವರ ಬಲಿದಾನ ನಿಜಕ್ಕೂ ಕೂಡ ಎಲ್ಲ ಕಾಲಕ್ಕೂ. ಚಿಕ್ಕಬಳ್ಳಾಪುರದ ನಗರಸಭೆ ಅಧಿಕಾರದ ಸೂತ್ರವನ್ನ ಬಿಜೆಪಿ ಹಿಡಿದಿದ್ದು ಬಹುಮತ ಇದ್ದರೂ ಕಾಂಗ್ರೆಸ್ ಸೋತು ಮುಖಭಂಗ ಅನುಭವಿಸಿದೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಂಖ್ಯಾಬಲವನ್ನು ನೋಡಿದರೆ ಕಾಂಗ್ರೆಸ್ಗೆ ಸುಲಭವಾಗಿ ಅಧಿಕಾರದ ಚುಕ್ಕಾಣಿ ದೊರೆಯಲಿದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಬಿಜೆಪಿ ಗೆಲುವು ಸಾಧಿಸಿದ್ದು ಅಚ್ಚರಿ ತಂದಿದೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಎಲ್ಲ ನಗರಸಭಾ ಸದಸ್ಯರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿ ಮೊದಲ ಬಾರಿಗೆ ನಗರಸಭೆಯಲ್ಲಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಏರುವಂತೆ ಮಾಡಿದ್ದಾರೆ. ಆಶ್ಚರ್ಯಕರ ರೀತಿಯಲ್ಲಿ ಬಿಜೆಪಿ ಪಾಲಾಗಿದ್ದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಂತ್ರಕ್ಕೆ ಕಾಂಗ್ರೆಸ್ ಬೆಚ್ಚಿಬಿದ್ದಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಗೆ ತೀವ್ರ ಕುತೂಹಲ ಸೃಷ್ಟಿಸಿತ್ತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕಾಂಗ್ರೆಸ್ ಆಡಳಿತವೇ ಮುಂದುವರಿಯಲಿದೆ ಎಂದು ಮೊದಲಿಗೆ ಅಂದಾಜಿಸಲಾಗಿತ್ತು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಂತ್ರದಿಂದಾಗಿ ನಿರೀಕ್ಷೆ ಉಲ್ಟಾಗಿ ನಗರಸಭೆ ಬಿಜೆಪಿಗೆ ಒಲಿದಿದ್ದು ಬಿಜೆಪಿ ಬೆಂಬಲಿತ ಪಕ್ಷೇತರ ಸದಸ್ಯ ಆನಂದರೆಡ್ಡಿ 22 ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ಸಿನ ಅಂಬಿಕಾ ಕೇವಲ 9 ಮತಗಳನ್ನು ಪಡೆದು ಸೋಲನುಭವಿಸಿದ್ದಾರೆ. 16 ಸ್ಪಷ್ಟ ಬಹುಮತ ಇದ್ದರೂ ಸೋಲು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಜೆಡಿಎಸ್ ಸದಸ್ಯ ವೀಣಾ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಕೆ ಸುಧಾಕರ್, ಇತಿಹಾಸದಲ್ಲಿ ಮೊದಲ ಬಾರಿ ಬಿಜೆಪಿ ನಗರಸಭೆಯ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ನನಗೆ ಅಭಿವೃದ್ಧಿ ಮಾತ್ರ ಮುಖ್ಯ. ಈ ಚುನಾವಣೆ ಕೂಡ ಅಭಿವೃದ್ಧಿಗಾಗಿ ಮಾತ್ರ ಆಗಿದೆ. ಚಿಕ್ಕಬಳ್ಳಾಪುರವನ್ನ ಸುಂದರ ಸುರಕ್ಷಿತ ನಗರವಾಗಿ ರೂಪಿಸಿಕೊಳ್ಳುವುದೇ ನಮ್ಮ ಉದ್ದೇಶ. ಅಧ್ಯಕ್ಷರಾಗಿ ಆಯ್ಕೆಯಾದ ಆನಂದರೆಡ್ಡಿ ಬಹಳ ಅನುಭವಿಗಳಾಗಿದ್ದಾರೆ. ಅವರಿಗೆ ಬದ್ಧತೆ ದಕ್ಷತೆ ಇದೆ. ಹೊಸ ತಂಡ ಹುರುಪಿನಿಂದ ಜನಪರವಾಗಿ ಕೆಲಸ ಮಾಡಲಿದೆ. ನಾನು ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದರು. ನಮ್ಮ ಸಂಸದರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಚ್ಚೇಗೌಡರನ್ನವರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ವೈ ಎ ನಾರಾಯಣ ಸ್ವಾಮಿ ಅವರು ಮತ್ತು ನಗರಸಭೆಯ ಎಲ್ಲ ಸದಸ್ಯರುಗಳು ಪಕ್ಷಾತೀತವಾದ ಅಭಿವೃದ್ಧಿಗೆ ಇವತ್ತು ಆನಂದ್ ರೆಡ್ಡಿ ಅವರನ್ನು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇತಿಹಾಸದಲ್ಲಿ ಮೊದಲನೇ ಬಾರಿ ಚಿಕ್ಕಬಳ್ಳಾಪುರ ನಗರಸಭೆಯ ಚುಕ್ಕಾಣಿ ಹಿಡಿಯುವಂಥ ಅವಕಾಶ ಮಾಡಿಕೊಟ್ಟಿರೋ ಪ್ರತಿಯೊಬ್ಬ ನಗರಸಭಾ ಸದಸ್ಯರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಅದೇ ರೀತಿ ನನ್ನ ಆತ್ಮೀಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಚ್ಚೇಗೌಡರು, ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮುನೇಗೌಡರು, ಇವರ ನೇತೃತ್ವದಲ್ಲಿ ಕೂಡ ಎರಡೂ ನಗರಸಭಾ ಸದಸ್ಯರುಗಳು ಇವತ್ತು ಬೇಷರತ್ತಾಗಿ ನಮಗೆ ಇವತ್ತು ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ನಾವು ಜನತಾದಳದ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಅವರನ್ನ ಉಪಾಧ್ಯಕ್ಷರಾಗಿ ಇವತ್ತು ಸರ್ವಾನುಮತದಿಂದ ಆಯ್ಕೆ ಆಗಿದ್ದಾರೆ ಅಂದರೆ ಮತ್ತೆ ಸದಸ್ಯರಿಗೆ ಎಲ್ಲ ನಾಯಕರುಗಳಿಗೆ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನಾನು ಪ್ರಾರಂಭದಿಂದ ಹೇಳಿದ್ದೇನೆ, ನನಗೆ ಅಭಿವೃದ್ಧಿ ಮಾತ್ರ ಮುಖ್ಯ. ಇನ್ನು ನಗರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆ ಹಿನ್ನೆಲೆಯಲ್ಲಿ ನಗರಸಭೆಯ ಸುತ್ತಮುತ್ತಲಿನ ರಸ್ತೆಗಳನ್ನು ಸಂಪೂರ್ಣ ಬಂದ್ ಮಾಡಿಸಿದ್ದು ವ್ಯಾಪಾರವನ್ನೇ ನಂಬಿಕೊಂಡಿದ್ದ ವ್ಯಾಪಾರಿಗಳ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಗರಸಭೆ ಸುತ್ತಮುತ್ತಲಿನ ವಾಣಿಜ್ಯ ರಸ್ತೆಗಳನ್ನ ಬಂದ್ ಮಾಡಿಸಿ 144 ಸೆಕ್ಷನ್ ಜಾರಿಯಲ್ಲಿದ್ದರೂ ಬಿಜೆಪಿ ಗೆದ್ದ ಬಳಿಕ ಮೆರವಣಿಗೆ ನಡೆಸಿ ಕೊರೋನಾ ನಿಯಮಗಳನ್ನ ಗಾಳಿಗೆ ತೂರಿದ್ದು ಈಗ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕು ಹಾಗಲವಾಡಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಕೆಲವು ಗ್ರಾಮಗಳಾದ ಹಾಗಲವಾಡಿ, ಹೊಸ್ಕೆರೆ ಹಾಗೂ ಉನುಗನಾಲ ಈ ಗ್ರಾಮಗಳಲ್ಲಿ ಇಂದು ಕೊರೋನಾ ಹಿನ್ನೆಲೆಯಲ್ಲಿ ಬಹಳ ಸರಳವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಹಾಗಲವಾಡಿಯಲ್ಲಿ ಕೊಲ್ಲಾಪುರದಮ್ಮನ ದೇವಸ್ಥಾನದ ಬಳಿ ವಾಲ್ಮೀಕಿ ಭಾವಚಿತ್ರವನ್ನ ಇಟ್ಟು ಸರಳವಾಗಿ ಪೂಜೆಯನ್ನ ಸಲ್ಲಿಸಿ ನಂತರ ಸಿಹಿಯನ್ನ ಹಂಚಿದರು. ಅದೇ ರೀತಿ ಹೊಸ್ಕೆರೆಯಲ್ಲೂ ಸಹ ಬಸ್ ನಿಲ್ದಾಣದ ಪಶು ಚಿಕಿತ್ಸಾಲಯದ ಬಳಿ ಶ್ರೀ ಮಹರ್ಷಿ ವಾಲ್ಮೀಕಿಯ ಭಾವಚಿತ್ರವನ್ನು ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಾ ಇನ್ನಾದರೂ ಕೊರೋನಾ ಮುಕ್ತವಾಗಲೆಂದು ಕೇಳಿಕೊಂಡು ಆರತಿ ಬೆಳಗಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕಕ್ಕೆ ಹೂವಿನ ಹಾರ ಹಾಕಿ ಸಂಘದ ಸದಸ್ಯರು ನಮಸ್ಕರಿಸಿದರು. ನಂತರ ಪಟಾಕಿಯನ್ನ ಸಿಡಿಸಿ ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಪದಾಧಿಕಾರಿಗಳು ಹಾಜರಿದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ದೊಡ್ಡ ರಂಗನಾಯಕ, ಅಮೋಘ ವಾರ್ತೆ, ಹಾಗಲವಾಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.